Hi friends, welcome to my channel Shubha Vlogs. You are doing a tumba din din aito. Just naari lela vlog na. Tumba din aito anta. Month lai na kiriya. One week agito anste. Iga namna muri bani dibi. Itle na mama hall thatra bani dini. Nam hall dali soupu mata. Hoo in gida adella ide. ಈಗ ನಾನು ಎಲ್ಲಿ ಸೊಪ್ಪು ಹಾಕಿದಾರಲ್ವ ಅಲ್ಲಿದ್ದೀನಿ. ಇವಾಗ ಟೈಮ್ ಅಲ್ಲ 6 ಆಗಿದೆ, ಆದರೂ ಇಲ್ಲಿ ನೋಡಿ ಬೆಳಕೆ ಇದೆ. ನಾವಿನ ಹೋಗೋದು 7 ಆಗುತ್ತೆ ಮನೆ ಹತ್ರಕ್ಕೆ. ನಾನು ಹಾಲೆ ಬಂದು ಒಂದು 4 ಡೇಸ್ ಆಗಿದೆ. ನಾವು ಬಂದು ನಾಳೆ ಹೋಗ್ತೀವಿ ನಮ್ಮೂರಿಗೆ. ಈಗ ಹಾಲೆ ಮಳೆ ಬಂದುಬಿಟ್ಟು ನಿಂತೋಗಿದೆ ನೋಡಿ. ನಾನು ಇನ್ನೊಂದು ಹುಣಸೆ ಮರ ಇದೆ, ಇಲ್ಲಿ ತುಂಬಾ ಗಿಡ ಇದ್ದಾವೆ. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ನಮ್ಮದು. ಇದು ಬೇರೆಯವರು ಈ ಕಡೆ ಇರೋದು. ಇನ್ನೂ ತುಂಬ ಇದೆ. ಅಲ್ಲಿ ಒಂದು ರೂಮ್ ಥರ ಮಾಡಿದ್ದೀವಿ, ಅದರಲ್ಲಿ ಕಿಚನ್ ಮತ್ತು ಹಾಲ್ ಇದೆ. ಮತ್ತು ಇನ್ನೊಂದು ಕಡೆ ಎಷ್ಟೊಂದು ಜಾಗ ಇದೆ. ನಾನು ಅದು ನಮ್ಮ ಅಮ್ಮವ್ರ ಅಮ್ಮಂದು, ನಮ್ಮ ಅಜ್ಜಿದು, ನಮ್ಮ ಅಜ್ಜಿಯವ್ರದ್ದು ಹೊಲ. ಇದು ಆಂಧ್ರದಲ್ಲಿ ಇರೋದು. ಮೀನ್ಸ್ ಅಗ್ಲಿ ಅಂತ ಬರ್ತಲ್ಲ, ಅಲ್ಲಿ ಅಗ್ಲಿಯಲ್ಲಿ ಪಾಳೆ ಅಂತ ಇರುತ್ತೆ, ಆ ಊರಲ್ಲಿ ಇರೋದು ನಮ್ಮ ಅಜ್ಜಿಯವರು. ನಾನೇನು ರೆಡಿಯಾಗಿಲ್ಲ ನೋಡಿ, ಇಯರಿಂಗ್ ಕೂಡ ಇಟ್ಕೊಂಡಿಲ್ಲ. ಸುಮ್ಮನೆ ಜಸ್ಟ್ ಒಳಗೆ ಮಾಡೋಣ ಅಂದ್ಕೊಂಡಿರಲಿಲ್ಲ, ಮಾಡ್ತಾ ಇದ್ದೀನಿ. ದಿಸ್ ವಾಸ್ ನಾಟ್ ಅ ಪ್ರಿಪೇರ್ ವ್ಲಾಗ್. ಇದಕ್ಕಿನ್ನ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ತೋರಿಸಲ್ಲ, ಅವರಿಬ್ರು ವ್ಲಾಗ್ ಇಷ್ಟ ಇಲ್ಲ ಯೂಟ್ಯೂಬಲ್ಲಿ. ಜಸ್ಟ್ ನಾನು ಇವಾಗ ಸೊಪ್ಪೆಲ್ಲ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನೋ ಹಾಕಿದ್ದಾರೆ ನೋಡಿ. ಕಾಣಿಸ್ತಾ ಇದ್ದೇನೆ ಅದೇನೇ, ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೊಂದು ಮಾತು ಬರೀಬಿಡಿ, ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಕೂಡ ಮಾಡಿ. ಈ ಥರ ನಿಮಗೆ ನಮ್ಮ ವ್ಲಾಗ್ಸ್ ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಏನಿದ್ರು ಕಾಮೆಂಟ್ ಮಾಡಿ. ಓಕೆನಾ? ಇವಾಗ ನಿಮಗೆ ಸೊಪ್ಪಲ್ಲೇ ನೋಡ್ಕೊಂಡು ಬರ್ರಿ, ಇವಾಗ ನಾನು ಸೊಪ್ಪನ್ನ ತೋರಿಸ್ತೀನಿ. ಎಲ್ಲ ನಿಮಗೆ ಇಷ್ಟ ಆಯಿತು ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ.
ಆ್ಯಕ್ಚುಲಿ ನಮ್ಮೂರಲ್ಲಿ ಒಂದು ನಮ್ಮ ನಮ್ಮ ಮನೆಯಲ್ಲಿ ನಾಯಿ ಇದೆ, ಅದರ ಹೆಸರು ಜಿಯೋ ಅಂತ. ಆ ಹೆಸ್ರನ್ನ ಯಾಕೆ ಇಟ್ಟಿದ್ದೀವಿ ಗೊತ್ತಾ? ಜಿಯೋ ಸಿಮ್ನ ನಮ್ಮ ಮಾಮ ಆವಾಗಿಂದ ಅವತ್ತು ತೊಗೊಂಡ್ರು, ಅದತ್ತೆ ನನ್ನ ನಾಯಿ ತೊಗೊಬಂದಿದ್ದು, ಅದಕ್ಕೆ ಅದರ ಹೆಸರು ಜಿಯೋ ಅಂತ ಆಗಿದೆ. ಬಟ್ ನಾವೆಲ್ಲ ಜಿಯೋ ಅಂದರೆ ಅದಕ್ಕೆ ಅರ್ಥ ಇಲ್ಲ, ನಾವೆಲ್ಲ ಬಾಬಾ ಅಂತೆಲ್ಲ ಕರ್ತೀವಿ. ಅದಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಮೀನ್ಸ್ ನಾವಿಲ್ಲ ಹೊಲ್ದ ಹತ್ರ ಇಂದ ಹೋಗ್ತಾ ಇದ್ವಿ, ಆ ರೋಡಲ್ಲಿ ಏನಾಗ್ಬಿಟ್ಟಿದೆ, ಅದು ನಮ್ಮ ಜೊತೆಲಿ ಬರಲಿಲ್ಲ, ಬೇರೆ ಸೈಡ್ ಹೋಯ್ತು, ಬೇರೆ ಊರು ಈ ಕಡೆಗೆ ಹೋಯ್ತು. ಇದು ವಿನೋವಾ ಕಾರು ಅದಕ್ಕೆ ಗುದ್ದುಬಿಟ್ಟಿದೆ. ಆ್ಯಕ್ಚುಲಿ ಅದು ಉಳ್ಕೊಂಡಿದೆ, ಅದು ಉಳ್ಕೊಂಡಿರೋದೇ ಹೆಚ್ಚು ಸೊಂಟ ಭಾಗಕ್ಕೆ ಒಂದು ಕಾಲ್ ಅದಕ್ಕೆ ಓಡಿಸೋಕ್ಕಾಗಲ್ಲ, ಬರೋ 3 ಲಕ್ಷಲ್ಲೇ ಓಡಾಡುತ್ತೆ. ಪಾಪ ಅದಕ್ಕೆ ಹುಷಾರಿಲ್ಲ. ನೀವು ನೋಡಬೇಕು, ತೋರಿಸ್ತೀನಿ. ಅದು ಅಲ್ಲಿ ದೂರದಲ್ಲಿದೆ, ಹೋಗ್ಬೇಕೋ ಬೇಡ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನೆಕ್ಸ್ಟ್ ನಾನು ನೋಡಿ ಕೊಡ್ತೀನಲ್ಲ, ಹೋಗಿ ತೋರಿಸ್ತೀನಿ. ಓಕೆನಾ? ನೋಡಿ, ನಾವು ಡಾಗ್ ಇರೋ ಹತ್ರ ಬಂದಿದ್ದೀವಿ. ಅದಕ್ಕೆ ಇದೇ ಡಾಗು, ಇದ್ರ ಹೆಸರು ಜಿಯೋ ಅಂತ. ಅಯ್ಯೋ ಅಯ್ಯೋ, ಏನಾಯಿತು ನೋಡಿ, ಇಲ್ಲೆಲ್ಲ ಗಾಯ ಆಗಿಬಿಟ್ಟಿದೆ ಇದಕ್ಕೆ ಎಲ್ಲನ. ಆ್ಯಕ್ಚುಲಿ ನಮ್ಮ ಮಮ್ಮಿ ಕಗ್ದ್ರು, ಅದಕ್ಕೆ ಅಲ್ಲಿ ಹೋದೆ, ಹಂಗೆ ಹತ್ರಕ್ಕೆ ಹೋಗಿದ್ನಲ್ಲ, ಡಾಗ್ ತೋರಿಸೋಣಂತ ಡಾಗ್ನೂ ತೋರಿಸಿ. ಅದೆಲ್ಲ ಒಂದು ಸ್ವಲ್ಪ ಕ್ಯಾಮ್ರಾ ಫೇರ್ ಅನಿಸುತ್ತೆ. ಅದಕ್ಕೆ ತುಂಬ ಕೋಲ್ಡ್ ಇದೆ ವೆದರು, ಅದಕ್ಕೆ ನೋಡಿ ಈ ಬಟ್ಟೆ ಕೊಟ್ಟಿದ್ದಾರೆ ನಮ್ಮ ಅಜ್ಜಿ ಹೊತ್ಕೊಳ್ಬೇಕಂತ. ನಮ್ಗೆ ಅದೆಲ್ಲ ಸೆಟ್ ಆಗಲ್ಲ. ಓಕೆ ನೋಡಿ, ಆ ಮರದ ಹತ್ರ ಇಷ್ಟು ಚೆನ್ನಾಗಲ್ ಬೆಳೆದಿದೆ, ಇದು ಇಲ್ಲೇನು ಬೆಳೆದಿಲ್ಲ. ಮತ್ತು ನಮ್ಮ ಅಜ್ಜಿಯವರು ಮೆಣಸಿನ್ಕಾಯಿ ಗಿಡ ಇರುತ್ತಲ್ಲ ಅಚ್ಚಿರ್ಲಿ, ಆ ಗಿಡವನ್ನು ಹಾಕಿದ್ದಾರೆ. ಇವಾಗ ತಾನೇ ನಾವು ಅದನ್ನು ಗಿಡನೆಲ್ಲ ಹಾಕ್ಬಿಟ್ಟು ಬಂದ್ವಿ ಇಲ್ಲಿ. ಇಲ್ಲಿ ಮೆಂತ್ಯ ಸೊಪ್ಪನ್ನ ಕೀಳ್ತಾ ಇದ್ದಾರೆ. ಇಲ್ಲಿ ಮೆಂತ್ಯ ಸೊಪ್ಪನ್ನ ಕೀಳ್ಬಿಟ್ಟು ಮಾಮ ಮಾರ್ಕೆಟಿಗೆ ಕೊಟ್ಬರ್ತಾರೆ, ಮಾಡ್ತಾರೆ. ಮೆಂತ್ಯ ಸೊಪ್ಪು ಅಂದರೆ ಮೆಂತ್ಯ ಬಾತ್ ಅಂದರೆ ಚೆನ್ನಾಗಿರುತ್ತೆ. ನಾವು ನಿನ್ನೆ ತಾನೇ ಮೆಂತ್ಯ ಬಾತ್ ಮಾಡಿದ್ವಿ. ಇವತ್ತು ರಾತ್ರಿ ನಾನು ನಮ್ಮ ಅಜ್ಜಿಗೆ ತವಾಕ್ಷಿ ಸೊಪ್ಪು ಬಿಟ್ಟು ಹಾಕ್ಬಿಟ್ಟು ಉಪ್ಪನ್ನ ಮಾಡೋ ಅಂತೀನಿ. ಏನಂತಾರೋ ಗೊತ್ತಿಲ್ಲ, ಏನು ಮಾಡ್ತಾನಂತನೂ ಗೊತ್ತಿಲ್ಲ. ಓಕೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಅದ್ರ ಪಕ್ಕ ಬೆಳಕನ್ನ ಮಾಡಿಬಿಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಆ್ಯಕ್ಚುಲಿ ನಾನೇನು ಡೈಲಿ ವಿಡಿಯೋ ಮಾಡಲ್ಲ, ಮಾತ್ರ ರೇರ್ ನಾನು ಮಾಡ್ತಿರೋದು. ನಿಮ್ಮ ಸಪೋರ್ಟ್ ಈ ಥರನೇ ಇದ್ದರೆ ನಾನು ಕೂಡ ಇದಿರುತ್ತೆ, ಓಕೆನಾ? ಒಂದು ಅರ್ಥ ಇರುತ್ತೆ. ಸುಮ್ಮನೆ ನಾನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವ ಗೊತ್ತಿಲ್ಲ. ಇಷ್ಟ ಆದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.